ವಿರಾಮದ ನಂತರ ಮತ್ತೊಮ್ಮೆ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂತೂ ನಿಂತ್ಕೊಂಡು ಆಂಕರಿಂಗ್ ಮಾಡಿ 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 ಯಾವಾಗ ವೆರಿಕೋಸ್ ವೀನ್ಸ್ ಬರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಪ್ರಿಕಾಷನರಿ ಮೆಷರ್ ಆಗಿ ತಗೊಂಡ್ಬಿಡೋಣ ಅಂತ ಹೇಳಿ ವೆರಿಕೋಸ್ ವೀನ್ಸ್ಗೆ ಮತ್ತೊಂದು ರೆಸಿಪಿಯನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಅನುಭವಿ ಆಯುರ್ವೇದ ತಜ್ಞರಾದಂತ ಡಾಕ್ಟರ್ ರೋಹಿಣಿ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಿಮ್ದೆ ಹೇಗಿದೆ ವರ್ಕ್? ಜಾಸ್ತಿ ನಿಂತ್ಕೊಂಡು ಕೆಲಸನ ಕೂತು ಕೆಲಸನ? ನಮ್ದು ಕೂತ್ಕೊಂಡೇ ಜಾಸ್ತಿ ಕೆಲಸ ಇರುತ್ತೆ. ಸೊ ನಿಮ್ಗೂ ವೆರಿಕೋಸ್ ವೀನ್ಸ್ ಬರೋ ಸಾಧ್ಯತೆ ಇರುತ್ತಾ? ಕೆಲಸ ಮಾಡೋದ್ರಿಂದ ಕೂತಿರೋರ್ಗೂ ಬರುತ್ತೆ, ನಿಂತಿರೋರ್ಗೂ ಬರುತ್ತೆ. ಏನ್ ಮಾಡ್ಬೇಕು ಮತ್ತೆ? ನಾವು ಓಡಾಡ್ತಾ ಇರ್ಬೇಕು. ಓಕೆ, ಅದು ಅತಿಯೋಗ ಅಲ್ಲ, ಬಟ್ ಓಡಾಡ್ತಾ ಇರಬೇಕು. ಓಡಾಡ್ತಿದ್ದಾಗ ಕಾಫ್ ಮಸಲ್ಸ್ ಅಂದ್ರೆ ಈ ಮೀನ್ ಕಂಡಗಳು ಅಂತ ಹೇಳ್ತಾರಲ್ಲ, ಅದು ಯಾವಾಗ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಆಗ್ತಾ ಇರಬೇಕಾದ್ರೆ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ವೆರಿಕೋಸ್ ವೇನ್ಸ್ ಬರಬಾರದು ಅಥವಾ ಬಂದ್ಬಿಟ್ಟಿದೆ, ಏನ್ ಮಾಡೋದು? ಯಾವ ರೆಸಿಪಿಯನ್ನ ಮಾಡ್ಕೊಡ್ತೀರಾ? ಇವತ್ತೊಂದು ಸಿಂಪಲ್ ರೆಸಿಪಿ ಮಾಡೋಣ ವೆರಿಕೋಸ್ ವೇನ್ಗೋಸ್ಕರ. ಆಮಲಕ್ಕಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಒಂದ್ಸತಿ ನಿಮ್ಮ ಬಾಯಾರೆ ತಿಳಿಸಿದ್ರೆ ಇನ್ನೊಂಚೂರು ನಮ್ಮ ಜ್ಞಾನ ಹೆಚ್ಚುತ್ತೆ. ಎಸ್, ಇವತ್ತು ಬೆಟ್ಟದ ನೆಲ್ಲಿಕಾಯಿನ ಚಟ್ನಿ ಮಾಡ್ಕೊಳ್ಳೋಣ ಈಸಿಯಾಗಿ. ಸೊ ಆ ರೆಸಿಪಿ ಇವತ್ ಮಾಡ್ತಾ ಇದೀವಿ. ಓಕೆ, ನೈಸ್. ಸೊ ಬೆಟ್ಟದ ನೆಲ್ಲಿಕಾಯನ್ನ ಬಳಸ್ಕೊಂಡು ವಿಧ ವಿಧವಾದಂತಹ ರೆಸಿಪಿಗಳನ್ನ ತಿಂದಿದ್ವಿ, ಮಾಡ್ ತೋರಿಸಿದ್ವಿ. ಈಗ ಮತ್ತೊಂದು ರೆಸಿಪಿಯನ್ನ ತಿಳಿಸ್ಕೊಡ್ತಾ ಇದಾರೆ, ಅದುವೇ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ. ಇದನ್ನ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಡ್ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಬೇಕಾಗುವ ಪದಾರ್ಥಗಳು: ಬೆಟ್ಟದ ನೆಲ್ಲಿಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸೈಂಧವ ಲವಣ. ಬೇಕಾಗುವ ಸಾಮಗ್ರಿಗಳನ್ನ ನೋಡಿದ್ರಿ ಅಲ್ಲ ಮೇಡಮ್, ಈ ಚಟ್ನಿ ಮಾಡೋದಕ್ಕೆ ಏನ್ ಮಾಡ್ತಾ ಇದೀರಾ? ಫಸ್ಟ್ ನಾವು ನೆಲ್ಲಿಕಾಯಿನ ಇಷ್ಟ್ಕೊಂಡ್ಬಿಡೋಣ ಸಣ್ಣದಾಗಿ. ಸೀಸನ್ ಅಲ್ವಾ ಈಗ ಬೆಟ್ಟದ ನೆಲ್ಲಿಕಾಯಿ? ಈಗ ಸೀಸನ್, ನಿಮ್ಗೆ ಇದರಲ್ಲಿ ವೆರೈಟೀಸ್ ಆಫ್ ಫುಡ್ ನ ಮಾಡ್ಕೋಬಹುದು. ನೆಲ್ಲಿಕಾಯಲ್ಲಿ ಚಟ್ನಿ ಮಾಡ್ಬೋದು, ಇಲ್ಲಾಂದ್ರೆ ರೈಸ್ ಮಾಡ್ಬೋದು, ಅಥವಾ ಸ್ವೀಟ್ ಕಟ್ಟಾಮಿಟ ಚಟ್ನಿ ತರ ಮಾಡ್ಕೋಬಹುದು. ನಾವಿವತ್ತು ಕಟ್ಟಾಮಿಟ ಮಾಡ್ತಾ ಇಲ್ಲ, ಖಾರದ ಚಟ್ನಿ ಮಾಡ್ತಾ ಇದೀವಿ, ಸೀಸನ್ಗೆ ಯೂಸ್ ಆಗುತ್ತೆ. ಈಗ ಈ ಬೆಟ್ಟದ ನೆಲ್ಲಿಕಾಯಿ ಬಹಳಷ್ಟು ಬೆನಿಫಿಟ್ಸ್ ಅನ್ನ ಮಾತಾಡಿದಾರೆ ಎಲ್ಲರೂ ಇಲ್ಲಿ ಬಂದಾಗ, ಅಂಡ್ ಎಲ್ಲರಿಗೂ ಗೊತ್ತು ಇಟ್ ಇಸ್ ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತ. ಸೊ ಇದು ಹೇಗೆ ವೆರಿಕೋಸ್ ವೀನ್ಸ್ ಗೆ ಹೆಲ್ಪ್ ಮಾಡುತ್ತೆ ಅಂತ? ಎಸ್, ಇದು ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮ್ಮ ದೇಹದಲ್ಲಿ ಕೊಲ್ಲಾಜಿನ್ ಅಂತ ಒಂದು ಅಂಶ ಇರ್ತದೆ. ಸೊ ಕೊಲ್ಲಾಜಿನ್ ಏನ್ ಮೇಂಟೈನ್ ಮಾಡುತ್ತೆ ಅಂದ್ರೆ, ಈಗ ಟೋನಿಸಿಟಿ ಆಫ್ ವೆಸಲ್ಸ್, ಟೋನಿಸಿಟಿ ಆಫ್ ಸ್ಕಿನ್. ಸೊ ಇದು ವಯಸ್ಥಾಪನ ಅಂತ ಹೇಳ್ತಾರೆ, ಇದ್ರದ್ದು ಒಂದು ಗುಣ. ಸೊ ವಯಸ್ಥಾಪಕ ಆಗಿರೋದು ಅಂದ್ರೆ ಇಟ್ ಡಿಲೇಸ್ ದ ಏಜಿಂಗ್ ಪ್ರೋಸೆಸ್. ಹೇಗೆ ಏಜಿಂಗ್ ಹೇಗೆ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಮುಖದಲ್ಲಿ ಸುಕ್ಕುಗಳು ಕಟ್ಟೋದು ಶುರುವಾಗುತ್ತೆ. ಸೊ ನಾವು ಯಾವಾಗ ಈ ಆಮ್ಲಕ್ಕಿನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಸೊ ಆ ಟೋನಿಸಿಟಿ ಹೆಚ್ಚಾಗೋದ್ರಿಂದ ಸ್ಕಿನ್ ಬೇಗ ಇದಾಗೋದಿಲ್ಲ, ಸುಕ್ಕು ಕಟ್ಟೋದಿಲ್ಲ. ಸೊ ಅದೇ ರೀತಿಯಾಗಿ ಬ್ಲಡ್ ವೆಸಲ್ಸ್ ಅಲ್ಲಿ, ಇಂಟರ್ನಲ್ ಬ್ಲಡ್ ವೆಸಲ್ಸ್ ಅಲ್ಲಿ, ಸೊ ಇದು ಹೆಚ್ಕೊಂಡಾಗಿದೆ. ಸೊ ಇದನ್ನ ಕುಟಾಣಿಗೆ ಹಾಕೊಳ್ಳೋಣ. ಸೊ ಒಂದು ದೊಡ್ಡ ಗಾತ್ರದ ಬೆಟ್ಟದ ನೆಲ್ಲಿಕಾಯಿ ನಾನು ತಗೊಂಡಿದ್ದೀನಿ ಚಟ್ನಿ ಮಾಡ್ಲಿಕ್ಕೆ. ಸೊ ಇದಕ್ಕೆ ನಿಮ್ಗೆ ಖಾರ ಚೆನ್ನಾಗಿ ತಿಂತೀರಾ ಅಂತ ಹೇಳಿದ್ರೆ ಎರಡು ಹಾಕೋಬಹುದು, ಇಲ್ಲಾಂದ್ರೆ ಒಂದ್ ಮೆಣಸಿನ್ಕಾಯಿ, ಡಿಪೆಂಡಿಂಗ್ ಆನ್ ಟೇಸ್ಟ್. ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಇವಾಗ ಬೇರೆ ಇನ್ನೇನೇ ಸೇರಿಸ್ತಾ ಇದ್ರು ಕೂಡ ನಾವು ಅದು ಕೇವಲ ರುಚಿಗೆ ಅಷ್ಟೇ ರುಚಿಗಷ್ಟೇ. ಆಕ್ಚುಲಿ ನೀವು ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಗೆ ತಿಂತೀರಾ ಅಂದ್ರೆ ಒಳ್ಳೇದು, ಬಟ್ ತುಂಬಾ ಜನ ಇದು ಒಗರು ಒಗರಿರುತ್ತೆ ಅಂತ ಇಷ್ಟ ಪಡಲ್ಲ ತಗೊಳ್ಳಿಕ್ಕೆ ಮನೆಯಲ್ಲಿ, ಆಟಕ್ಕೆ ಉಪಯೋಗಿಸ್ಕೊತಾರೆ ನೆಲ್ಲಿಕಾಯಿ. ಸೊ ಹಾಗಾಗಿ ಏನ್ ಮಾಡೋದು, ಈ ತರ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ನಾನು ಏನ್ ಹಾಕಿದೀನಿ ಒಳಗಡೆ ಹೇಳಿ. ಸೊ ಈಸಿಯಾಗಿ ನಮ್ ಪರ್ಪಸ್ ಸರ್ವ್ ಆಗ್ಬಿಡುತ್ತೆ ಅಲ್ಲಿ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇದು ಸೈಂಧವ ಲವಣ, ರುಚಿಗೆ ತಕ್ಕಷ್ಟು. ಇದಕ್ಕೆ ಆಪ್ಷನಲ್ ಇನ್ನೊಂದೇನಂದ್ರೆ, ನಾವು ತೆಂಗಿನಕಾಯಿ ತುರಿ ಹಾಕೋಬಹುದು, ಅದು ಒಣಕೊಬ್ಬರಿ ಕೂಡ ಹಾಕೋಬಹುದು. ಹೀಗೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಹೀಗೇನು ತಿನ್ಬಹುದು, ಏನು ತೊಂದರೆ ಇಲ್ಲ. ಇವಾಗ ನೀವು ಒಣಕೊಬ್ಬರಿ ಹಾಕೋತಾ ಇದ್ದೀರಾ ಇಲ್ವಾ? ಹೇಗೆ? ಬೇಡ, ಹೀಗೆ ಮಾಡುವ. ಓಕೆ. ಸೊ ನಿಮ್ಗೆ ಅದು ಬೆಟ್ಟದ ನೆಲ್ಲಿಕಾಯಿ ಅಂತ ರುಚಿ ಗೊತ್ತಾಗ್ಬೇಕು ಚೆನ್ನಾಗಿ. ಮತ್ತೆ ನಿಮ್ಗೆ ತುಂಬಾ ಒಗರಿನ ಅಂಶ ಇರೋದಿಲ್ಲ ಈಗ ಈ ತರ ಮಾಡೋದ್ರಿಂದ, ಅವು ಬಾಯಲ್ಲಿ ಒಗರು ಅಂತ ಅನ್ಸೋದಿಲ್ಲ. ನಾರ್ಮಲ್ ನಾವೀಗ ಈ ಪುದೀನಾ ಚಟ್ನಿ ಎಲ್ಲ ತಿಂತೀವಲ್ಲ, ಆ ತರ ಅನ್ಸುತ್ತೆ. ಮತ್ತೆ ಯಾವ್ದು ಚಪಾತಿ ಅಥವಾ ರೈಸ್ಗೆ ಬಿಸಿ ಬಿಸಿ ರೈಸ್ ಅಲ್ಲಿ ಇದು ಸ್ವಲ್ಪ ಹಾಕೊಂಡು ಚೂರು ತುಪ್ಪ ಹಾಕೊಂಡು ತಿನ್ಬಹುದು.
ಆ ಘಾಟು ಆ ಚಟ್ನಿದು ಆ ಕುಟ್ಟೋದ್ರಲ್ಲಿ ಇದೆ ಅಲ್ಲ ಮಜಾ. ಆಮೇಲೆ ಕುಟ್ಟೋರ್ ಕಷ್ಟ ಅವ್ರಿಗೆ ಗೊತ್ತು, ಅದ್ರ ಪರಿಮಳ ತಗೊಳ್ಳೋ ಸುಖ ನಮಗ್ ಗೊತ್ತು. ಆಮೇಲೆ ಟೇಸ್ಟ್ ಕೂಡ ವೇರಿಯೇಷನ್ ಆಗುತ್ತೆ ನೀವು ಮಿಕ್ಸರ್ ಗೆ ಹಾಕೋ ಬದಲು ಕುಟ್ಟೋದ್ರಿಂದ, ಅದ್ರ ಪ್ರಾಪರ್ಟೀಸ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ನಂಗೊಂದು ಸ್ಪೂನ್ ಕೊಟ್ಬಿಡಿ ನಿಶ್ಚಿತ ಸರ್ವ್ ಮಾಡುವ. ಸೊ ಈಸಿ ಮೆಥಡ್ ಇದು, ನಿಮಗೆ ಒಲೆ ಅಂಟಿಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಹಾಗೆ ಚಟ್ನಿ ರೆಡಿ. ಈ ತರ ಚಟ್ನಿ ನಾನು ತಗೊಂಡಿರ್ಲಿಲ್ಲ, ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದಕ್ಕೆ ಬೇಕು ಅಂದ್ರೆ ಒಗ್ಗರಣೆ ಎಲ್ಲ ಹಾಕೋಬಹುದಲ್ಲ? ಒಗ್ಗರಣೆ ಹಾಕೋಬಹುದು, ಇನ್ನೊಂದ್ಸೂ ಟೇಸ್ಟ್ ಚೆನ್ನಾಗಿ. ಹೌದು ನಿಶ್ಚಿತ ಅವರೇ, ವೆರಿಕೋಸ್ ವೇನ್ಗೋಸ್ಕರ ಮಾಡಿರುವಂತಹ ನೆಲ್ಲಿಕಾಯಿ ಚಟ್ನಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದು ಶರೀರದ ಎಲ್ಲ ಅಂಗಾಂಗಗಳಿಗೂ ಉತ್ತೇಜನವನ್ನ ಪುಷ್ಟಿಯನ್ನ ಕೊಡುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಟ್ಟದ ನೆಲ್ಲಿಕಾಯಿಗೆ ಅಷ್ಟೊಂದು ಶಕ್ತಿ ಇದೆ. ಅದು ಹೆಂಗಾದ್ರೂ ತಗೊಳ್ಳಿ, ನಿಮ್ಗೆ ಕಾಯಿಲೆ ಇದ್ದು ತಗೊಳ್ಳಿ ಇಲ್ಲದೆ ತಗೊಳ್ಳಿ ಏನೇ ಇರಲಿ, ಅದು ಹೊಟ್ಟೆ ಒಳಗೆ ಹೋದ್ಮೇಲೆ ಅದರ ಒಂದು ಅದ್ಭುತ ಕೆಲಸವನ್ನ ಅದ್ ಮಾಡೇ ಮಾಡುತ್ತೆ. ಸೊ ಬೇಗ ಇದನ್ನ ನಾನು ಟೇಸ್ಟ್ ಮಾಡೋದಕ್ಕೆ ಕಾಯ್ತಾ ಇದೀನಿ, ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಕುಟ್ಟಾಣಿಗೆ ಹೆಚ್ಚಿದ ಬೆಟ್ಟದ ನೆಲ್ಲಿಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸೈಂಧವ ಲವಣ ಹಾಕಿ ಚೆನ್ನಾಗಿ ಅರೆದರೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತೆ. ರೀಕ್ಯಾಪ್ ನೋಡಿದ್ರಿ ಅಲ್ಲ, ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಜಾಸ್ತಿ ವರ್ಣನೆ ಎಲ್ಲ ಕೊಡೋದಿಕ್ ಹೋಗೋದಿಲ್ಲ, ಫಾಸ್ಟ್ ಆಗಿ ಟೇಸ್ಟ್ ಮಾಡ್ಬೇಕು, ಬಿಕಾಸ್ ಸ್ಮೆಲ್ ಇಸ್ ಲೈಕ್ ಸೂಪರ್. ಹುಳಿ ಖಾರ 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 ಹುಳಿ ಹುಳಿ ಉಪ್ಪು ಉಪ್ಪು ಖಾರದ ಘಾಟು ತುಂಬಾ ಚೆನ್ನಾಗಿದೆ. ಆ ಜೀರಿಗೆ ಫ್ಲೇವರ್ ಇದೆ ಅಲ್ಲ, ಅದೊಂಥರ ಸೂಪರ್ ಆಗಿ ಇದೆ ಟೇಸ್ಟ್. ಕೊನೆಯಲ್ಲಿ ಆ ಒಂದು ಮಧುರ ಟೇಸ್ಟ್ ನಾಲ್ಗೆಗೆ ಒಂದು ಸ್ವೀಟಿಶ್ ಫೀಲ್ ಕೊಡುತ್ತೆ. ಇದನ್ನ ತಿನ್ಬಿಟ್ಟು ನೀರ್ ಕುಡಿದ್ರೆ ಅಂತೂ ಇನ್ನ ಚೆನ್ನಾಗಿ ಅನ್ಸುತ್ತೆ. ಬಟ್ ಅನ್ನಕ್ಕೆ ಉಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಗೊಂಡ್ರೆ ಮಾತ್ರ ಮಜ್ಜಾ ಅಂದ್ರೆ ಮಜ್ಜಾ ಸೂಪರ್ ಆಗಿದೆ. ಈ ಚಳಿಗಾಲಕ್ಕಂತೂ ಬಹಳ ಸೂಕ್ತವಾದಂತಹ ರೆಸಿಪಿ ಅಂತಾನು ಹೇಳ್ಬೋದು. ಇದೇ ಸೀಸನ್ ಕೂಡ ಆಗಿರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಇದು ಈ ಸೀಸನ್ ಅಲ್ಲಿ ತಗೊಂಡಾಗ ನಿಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಿ ವೃದ್ಧಿ ಆಗುತ್ತೆ. ಮೇಡಮ್, ಇನ್ನೊಂದು ಕ್ವೆಶನ್ ಏನು ಅಂತ ಹೇಳಿದ್ರೆ, ಈ ವೆರಿಕೋಸ್ ವೇನ್ಸ್ ಹೆಣ್ಮಕ್ಳಲ್ಲಿ ಸಾಮಾನ್ಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಹೌದು, ಪ್ರೆಗ್ನೆನ್ಸಿ 7th, 8th, 9th ಮಂತ್ ಅಲ್ಲಿ ಬಾಧೆ ಕೊಡಕ್ ಶುರು ಆಗುತ್ತೆ. ಎಷ್ಟೊಂದ್ ಜನ ಹೇಳ್ತಾರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಂಡಿದ್ದಪ್ಪ ಹೋಗ್ಲೇ ಇಲ್ಲ. ಹೌದು, ಇನ್ ಕೆಲವ್ರು ಹೇಳ್ತಾರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಂತು ಹೋಯ್ತು ಮತ್ತೆ ಬೇಗ ಬಂದ್ಬಿಡ್ತು ವೆರಿಕೋಸ್ ವೇನ್ಸ್ ಅನ್ನುವಂತ ಸಮಸ್ಯೆ. ಸೊ ಇದನ್ನ ಪ್ರೆಗ್ನೆನ್ಸಿಯಲ್ಲಿ ಪ್ರಿಕಾಷನರಿ ಆಗಿ ಕೂಡ ನಾವು ತಗೋಬಹುದಾ? ಹೌದು, ಡೆಫಿನೆಟ್ ಆಗಿ ಇದು ಆಮಲಕಿ ಸರ್ವತಾ ಪಥ್ಯ ಲೈಕ್ ಎಲ್ಲಾ ವಯಸ್ಸಿನವರು ತಗೋಬಹುದು ಇದು ಬೆಟ್ಟದ ನೆಲ್ಲಿಕಾಯಿ. ಸೊ ಹಾಗಾಗಿ ಇದು ನಾವು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಯೂಸ್ ಮಾಡುವಂತ ಥಿಂಗ್ಸ್ ಇದೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಅವರು ತಗೋಬಹುದು, ಏನ್ ತೊಂದರೆ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ವೆರಿಕೋಸ್ ವೇನ್ ಜಾಸ್ತಿ ಆಗೋದೇನಂದ್ರೆ ಅದು ಪ್ರೆಷರ್ ಅದ ಇನ್ಫೀರಿಯರ್ ವಿನಾಕ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವಾಗ ಅದು ಗ್ರೋತ್ ಬೇಬಿದು ಶುರು ಆಗ್ತದೆ. ಸೊ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಅವಾಗ ಕಂಪ್ರೆಷನ್ ಆಗೋದ್ರಿಂದ ವೆರಿಕೋಸ್ ವೇನ್ ಆಗೋದ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಸೊ ಇವಾಗ ಬೇಸಿಕಲಿ ವೆರಿಕೋಸ್ ವೇನ್ ಬರ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಒಂದು ದೌರ್ಬಲ್ಯ ಇರಬೇಕು. ಇವಾಗ ಆಗಿನ ಕಾಲವರು ಒಂದು ಮಗು ಎರಡು ಮಗು ಅಲ್ಲ, 10-12 ಅಡಿಯೋರು ಅವರೆಲ್ಲ, ಅವ್ರಿಗೆಲ್ಲ ವೆರಿಕೋಸ್ ವೇನ್ಸ್ ಎಲ್ಲ ನಾವು ಕೇಳೇ ಇರ್ಲಿಲ್ಲ, ನೋಡೂ ಇರ್ಲಿಲ್ಲ. ಟು ಬಿ ಫ್ರಾಂಕ್, ಈಗ ಫಸ್ಟ್ ಪ್ರೆಗ್ನೆನ್ಸಿಗೆ ವೆರಿಕೋಸ್ ವೇನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ವೇನ್ಸ್ ಮೊದ್ಲೇ ಒಂದ್ ಸ್ವಲ್ಪ ದುರ್ಬಲವಾಗಿರುತ್ತೆ. ಅಂಡ್ ಆನ್ ಟಾಪ್ ಆಫ್ ದಟ್ ನಮ್ಮ ಲೈಫ್ ಸ್ಟೈಲ್ ಇನ್ನೊಂದಷ್ಟು ದುರ್ಬಲ ಮಾಡ್ತಾ ಇದೆ ಅದನ್ನ. ಹಾಗಾಗಿ ಆಸ್ ಅ ಸ್ಟ್ರೆಂಥನಿಂಗ್ ಪ್ರಿಕಾಷನರಿ ಮೆಷರ್ ಆಗಿ ನಾವು ಇದನ್ನ ಅಳವಡಿಸ್ಕೊಳ್ತಾ ಬರಬಹುದು, ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು. ಮನೆಯಲ್ಲಿ ಎಲ್ಲರೂ ಕೂಡ ತಿನ್ಬಹುದು ಇದನ್ನ. ಕರೆಕ್ಟ್. ಸೊ ಬೇರೆ ಬೆನಿಫಿಟ್ಸ್ ಏನ್ ಸಿಗ್ಬಹುದು ಮೇಡಮ್ ಒಂದ್ ತಟ್ ಅಂತ ನೀವ್ ಹೇಳೋದಿದ್ರೆ? ಇದರಲ್ಲಿ ನಾವು ಆಮಲಕ್ಕಿ ಹಾಕಿದೀವಿ, ಮತ್ತೆ ನಮ್ಗೆ ಇಲ್ಲಿ ಸೈಂಧವ ಲವಣ ಕೂಡ ಹಾಕಿದೀವಿ. ಸೈಂಧವ ಲವಣನು ಪ್ರೆಷರ್ ನ ಮೇಂಟೈನ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ನ ಮೇಂಟೈನ್ ಮಾಡುತ್ತೆ. ಜಾಸ್ತಿ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗ್ಲಿಕ್ಕೆ ದಾರಿ ಬಿಡೋದಿಲ್ಲ ಅದು. ಸೊ ಪ್ರೆಷರ್ ನ ಮೇಂಟೈನ್ ಮಾಡುತ್ತೆ. ಮತ್ತೆ ಈ ಆಮಲಕ್ಕಿಯಲ್ಲಿ ಮತ್ತೆ ಪ್ರಾಪರ್ಟೀಸ್ ಏನಿದೆ ಅಂದ್ರೆ ಬ್ಲಡ್ ಥಿನ್ ಆಗಿರುತ್ತೆ. ಸೊ ಇಟ್ ಡಸ್ ನಾಟ್ ಅಲೌ ಟು ಗೆಟ್ ಕ್ಲಾಟ್. ಸೊ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಮೇಂಟೈನ್ ಮಾಡುತ್ತೆ. ಸೊ ಅದ್ರ ಜೊತೆಯಲ್ಲಿ ಆಮಲಕ್ಕಿ ಇದು ಇನ್ನು ಪ್ರಾಪರ್ಟೀಸ್ ಅಂದ್ರೆ ಪಿತ್ತಶಮನ ಪ್ರಾಪರ್ಟೀಸ್, ಪಿತ್ತಶಾಮಕ ಆಗಿರೋದ್ರಿಂದ. ಸೊ ಎಲ್ಲಿ ಎಲ್ಲಿ ಪಿತ್ತ ಎಗ್ರಿವೇಟ್ ಆಗೋ ಪ್ರೆಗ್ನೆನ್ಸಿಲಿ ಪಿತ್ತ ಎಗ್ರಿವೇಟ್ ಆಗುತ್ತೆ, ಹೈಪರ್ ಟೆನ್ಷನ್ ಅಲ್ಲಿ ಪಿತ್ತ ಎಗ್ರಿವೇಟ್ ಆಗುತ್ತೆ, ಆ ಎಲ್ಲಾ ಕಂಡೀಷನ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ವತಾ ಲೈಕ್ ಅಮೃತ ತರಾನೇ ಇದು ಕೂಡ. ಒನ್ಸ್ ಅಗೇನ್ ತಗೋಬೇಕಂದ್ರೆ
ವೆಜಿಟೇಬಲ್ಸ್ ಅಲ್ಲಿ ಅಮೃತ. ಸೊ ಸರ್ವತ ಸರ್ವದ ಅಮೃತ ಅಂತ ಹೇಳ್ಬೋದು. ಎಲ್ಲರಲ್ಲಿ ಯಾವಾಗ್ಲೂ ಕೂಡ ಇದು ಅಮೃತವಾಗಿ ಕೆಲಸ ಮಾಡುವಂತಹ ಒಂದು ದ್ರವ್ಯ. ಇದನ್ನ ಬಳಸ್ಕೊಂಡು ನೀವೇನ ಅಡಿಗೆಗಳನ್ನ ಮಾಡ್ಕೊಳ್ಳಿ, ಅದೆಲ್ಲವೂ ಕೂಡ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ನಂಗೆ ಬಹಳ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಕೇವಲ ನಾವು ಬ್ಲಡ್ ಸರ್ಕ್ಯುಲೇಷನ್ ಅನ್ನೇ ಇಂಪ್ರೂವ್ ಮಾಡೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇರ್ತೀವಿ ವೆರಿಕೋಸ್ ವೇನ್ಸ್ ಅಲ್ಲಿ, ಬಟ್ ಅದ್ರ ಜೊತೆಗೆ ಆ ದುರ್ಬಲವಾಗಿರುವಂತಹ ರಕ್ತ ನಾಳಗಳಿಗೆ ಒಂದು ಶಕ್ತಿಯನ್ನ ಕೊಡುವಂತಹ ರೆಸಿಪಿ ಅಂತ ಹೇಳಿದ್ರಿ ಅಲ್ಲ, ದಟ್ಸ್ ಒನ್ ಹೈಲೈಟ್. ಸೊ ಎರಡು ಜೊತೆಯಲ್ಲಿ ಹೋಗ್ಬೇಕು, ಶಕ್ತಿಯನ್ನ ಕೊಡ್ತಿರ್ಬೇಕು, ಅದ್ರ ಜೊತೆಗೆ ರಕ್ತ ಸಂಚಾರ ಕೂಡ ಚೆನ್ನಾಗಿರಬೇಕು. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಅದ್ಭುತ ರೆಸಿಪಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೆ ರೆಸಿಪಿಯನ್ನ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ವೆರಿಕೋಸ್ ವೇನ್ಸ್ ಇರ್ಲಿ ಇಲ್ದಿರಾ ಇರ್ಲಿ, ಈ ರೀತಿಯಾದಂತಹ ರೆಸಿಪಿಗಳನ್ನ ತಗೋತಾ ಇರಿ, ಅದ್ ಮುಂದೆ ಬರೋದಿಲ್ಲ. ಈಗಾಗಲೇ ವೆರಿಕೋಸ್ ವೇನ್ಸ್ ಇದ್ದಲ್ಲಿ ಈ ರೆಸಿಪಿಗಳನ್ನ ಅತಿ ಹೆಚ್ಚಾಗಿ ಬಳಸ್ತಾ ಇರಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ವೆರಿಕೋಸ್ ವೇನ್ಸ್ ಇದ್ರೆ ಖಂಡಿತ ಅವ್ರ ಜೊತೆ ಈ ರೆಸಿಪಿಗಳನ್ನ ಹಂಚ್ಕೊಳ್ಳಿ. ಇದು ಒಂದು ರೀತಿಯಾಗಿ ಸೇವೆ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಇರುವಂತಹ ಜ್ಞಾನವನ್ನ ಇನ್ನೊಬ್ರಿಗೆ ಹಂಚ್ಕೊಂತಾ ಬಂದಲ್ಲಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಬೇರೆಯವರ ಆರೋಗ್ಯನೂ ಚೆನ್ನಾಗಿರುತ್ತೆ. ಸರಿನಾ? ಹಾಗಿದ್ರೆ ಈ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 7624979724. ಪತ್ರದ ಮುಖಾಂತರ ಕೂಡ ನೀವು ನಮ್ಗೆ ಬರ್ತಿಳಿಸಬಹುದು. ನಾ ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳೋದಿಕ್ಕೆ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.